ನಮಸ್ಕಾರ, ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂ HDK DCM ಪರಮೇಶ್ವರ್ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಪ್ರತ್ಯೇಕವಾಗಿ ಅವರು ಮಾತುಕತೆಯನ್ನ ನಡೆಸಿದ್ರು. ಗನ್ಮ್ಯಾನ್ಗಳು ಬೆಂಬಲಿಗರನ್ನ ದೂರವಿಟ್ಟು ಇವರಿಬ್ಬರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಪ್ರತ್ಯೇಕವಾಗಿ DCM ಪರಮೇಶ್ವರ್ ಹಾಗೆ CM ಕುಮಾರಸ್ವಾಮಿ ಮಾತನಾಡಿರುವಂತದ್ದು ಗನ್ಮ್ಯಾನ್ಗಳು ಮತ್ತು ಬೆಂಬಲಿಗರನ್ನ ದೂರವಿಟ್ಟು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಮಹೇಶ್ ಕುಮಟಳ್ಳಿ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಿದ್ರು. ಮರದಡಿ ಅಂದ್ರೆ DCM ಮತ್ತು ಕುಮಟಳ್ಳಿ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. CM ಕುಮಾರಸ್ವಾಮಿ ಅವರು ಹೇಗಾದ್ರೂ ಮಾಡಿ ಸರ್ಕಾರವನ್ನ ಉಳಿಸ್ಕೊಳ್ಬೇಕು, CM ಕುರ್ಚಿಯಲ್ಲಿ ನಾನೇ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. CM ಕುಮಾರಸ್ವಾಮಿ ಮತ್ತೆ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿಯಾಗಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು. ವಿಧಾನಸೌಧದ ಆವರಣದಲ್ಲಿ ಈ ಒಂದು ಪ್ರತ್ಯೇಕವಾಗಿ ಸಮಾಲೋಚನೆಯನ್ನ ನಡೆಸಿದ್ರು. ಗನ್ಮ್ಯಾನ್ಗಳಾಗ್ಲಿ ಮತ್ತು ಒಂದ್ ಕಡೆ ಅವರ ಬೆಂಬಲಿಗರನ್ನ ಕೂಡ ದೂರ ಕಳಿಸಿ ಸಾಕಷ್ಟು ಮಾತುಗಳನ್ನ ಮಾಡಿರುವಂತದ್ದು ಇಬ್ರು ಕೂಡ. ಇನ್ನೊಂದ್ ಕಡೆ ನೋಡ್ತಾ ಇದ್ದೀರಾ HDK ಪರಮೇಶ್ವರ್ ಹಾಗೆ ಮಹೇಶ್ ಕುಮಟಳ್ಳಿ ಅಥಣಿ ಶಾಸಕರು ಕೂಡ ಆ ಒಂದು ಜಾಗದಲ್ಲಿ ಇರುವಂತದ್ದು. ಅವರನ್ನ ಕೂಡ ಅಲ್ಲಿಗೆ ಕರೆಸಿಕೊಂಡು ಅವರು ಮಾತನಾಡಿದ್ದಾರೆ. ನೋಡ್ತಾ ಇದ್ದೀರಾ ನೀವು ಕೂಡ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ DCM ಪರಮೇಶ್ವರ್ ಅವರ ಜೊತೆ ಅಂತ. ಮಹೇಶ್ ಕುಮಟಳ್ಳಿ ಕೂಡ ಅವರ ಜೊತೆ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಎರಡನೇ ಬಾರಿಗೆ ಇವತ್ತು ಸಂಪುಟ ಅಂದ್ರೆ ಸಂಪುಟ ಸಭೆಯನ್ನ ಕರೆದಿರುವಂತದ್ದು. ಮೊದಲ ಬಾರಿಗೆ ಈಗ ಆಲ್ರೆಡಿ ಮಾತುಕತೆಯನ್ನ ಮಾಡಿದ್ರು. ಸಚಿವರನ್ನೆಲ್ಲರನ್ನೂ ಕರೆದು ಕುಮಾರಸ್ವಾಮಿ ಅವರು DCM ಪರಮೇಶ್ವರ್ ಅವರು ಸೇರಿದಂತೆ ಕಾಂಗ್ರೆಸ್ ಮತ್ತು JDS ನ ಸಚಿವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಮತ್ತೊಮ್ಮೆ ಇವತ್ತು ಸಂಪುಟ ಸಭೆಯನ್ನ ಕರೆದಿದ್ದಾರೆ HD ಕುಮಾರಸ್ವಾಮಿ ಅವರು. ಇನ್ನು ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ, CM ಕುರ್ಚಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೇಗಾದ್ರೂ ಮಾಡಿ ನಾನೇ CM ಕುರ್ಚಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಯಾಕೆಂದ್ರೆ ಆಪರೇಷನ್ ಕಮಲ ಎಲ್ಲಾಗುತ್ತೋ, ರಮೇಶ್ ಜಾರಕಿಹೊಳಿ ಅವರು ಎಲ್ಲಿ ಶಾಸಕರನ್ನ ಸೆಳೆದು ರಾಜೀನಾಮೆ ಕೊಡಿಸ್ತಾರೋ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ CM ಕುಮಾರಸ್ವಾಮಿ. ಯಾಕೆಂದ್ರೆ ನಿನ್ನೆ ಅಷ್ಟೇ SM ಕೃಷ್ಣ ಅವರ ನಿವಾಸದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆದ್ವು ಅನ್ನೋದನ್ನ ನೀವು ಗಮನಿಸಿದ್ರಿ. SM ಕೃಷ್ಣ ಅವರ ನಿವಾಸದಲ್ಲಿ ಇಲ್ಲಿ ಪ್ರಮುಖವಾಗಿ ಸುಧಾಕರ್ ಅವರು ಸೇರಿದಂತೆ ಸಾಕಷ್ಟು ಜನ ಬಂದಿದ್ರು. ಹ್ಮ್